ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಚೇತನ್. ಏನಪ್ಪ ಇವತ್ತು ಶಬ್ದರ್ ಸವಾಲ್ ಪಂದ್ಯಾವಳಿ ಟೂರ್ನಿಮೆಂಟ್ ಅಲ್ಲಿ ಸ್ಪೆಷಲ್ ಏನ್ ಇವ್ರದ್ದು ಪಂದ್ಯಾವಳಿಯಲ್ಲಿ ಅನ್ನೋದಾದ್ರೆ, ನಮ್ಮ ದೀಪು ಆರ್ಗನೈಸರ್ ಅವರು ಹಾಗೂ ಅವರ ಸಂಘದ ಸದಸ್ಯರುಗಳು ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಟೂರ್ನಿಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಪ್ರಮುಖ ಕಾರಣ ನನ್ನ ಮೇನ್ ಪಿಲ್ಲರ್ಸ್ ಇವರೇ. ನಮ್ಮ ಟೀಮ್ ಶೋಕ್ತಾ ಸವಾಲ್ ಟೀಮ್ ಇದು, ಇವರಿಂದನೇ ಈ ಮಟ್ಟಿಗೆ ಸ್ಟಾರ್ಟ್ ಆಗಿದೆ ಟೂರ್ನಿಮೆಂಟ್. ಇದನ್ನ ನಾವು ಫಸ್ಟ್ ಪ್ಲಾನ್ ಮಾಡಿದ್ ಬಂದು ಬರೀ ಸಾಚಾ ಟೂರ್ನಿಮೆಂಟ್ ಮಾಡೋದಂತ ಪ್ಲಾನ್ ಇದ್ದಿತ್ತು. ಆಮೇಲೆ ಎಲ್ಲರೂ ಹೇಳೋದು ಶೋಕ್ದಾ ಸವಾಲ್ ಅನ್ನೋದಕ್ಕೆ ಒಂದು ಅರ್ಥ ಇರ್ಬೇಕು ಅನ್ಬಿಟ್ಟು 3 ಸೀಸನ್ ಟೂರ್ನಿಮೆಂಟ್ ಒಂದೇ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಶೋಕ್ದಾ ಸವಾಲ್ ಪಂದ್ಯಾವಳಿ ಬೇಸಿಗೆಗಾಲ ಪಂದ್ಯಾವಳಿ, ಅದಾದ್ಮೇಲೆ ಸೀಸನ್ ಪಂದ್ಯಾವಳಿ, ಅದಾದ್ಮೇಲೆ ಸಾಚಾ ಟೂರ್ನಿಮೆಂಟ್ ನವೆಂಬರ್ ಡಿಸೆಂಬರ್. ಫಸ್ಟ್ನೇ ವರ್ಷನೇ ಸಾಚಾ ಟೂರ್ನಿಮೆಂಟ್ ಅನ್ನೋ ಒಂದು ಪಂದ್ಯಾವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಅನ್ ಸೀಸನ್ ಅಂದ್ರೆ ಮಾರ್ಚ್ ಏಪ್ರಿಲ್ ಬೇಸಿಗೆಗಾಲದಲ್ಲಿ ಒಂದು, ಮತ್ತೆ ಜೂನ್ ಜುಲೈ ಅಲ್ಲಿ ಒಂದು, ಮತ್ತೆ ಸಾಚಾ ನವೆಂಬರ್ ಅಲ್ಲಿ ಒಂದು ಮಾಡ್ತಾರೆ. ಸೊ ಇದು ಇವರ ಪ್ರಮುಖ ಒಂದು ಪಂದ್ಯಾವಳಿಗಳು. ಸರ್, ನಿಮ್ಮಲ್ಲಿ ಇನ್ನೂ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತ ನೋಟ್ಸ್ ಗಳು ಹೇಳೋರಿ ನೀವು. ಏನಂದ್ರೆ ನಮ್ಮ ಸಂಘ ಸ್ಟಾರ್ಟ್ ಆಗುತ್ತೆ ಈಗ, ಈ ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಮ ಸಂಘದ ಸದಸ್ಯರುಗಳು ಯಾರ್ಯಾರು ಇರ್ತಾರೋ ಅವ್ರಿಗೆ ಲೋ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆ ಮನಿ ಪ್ರೊವೈಡ್ ಮಾಡ್ಕೊಡ್ತೀರಂತ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ನೆಕ್ಸ್ಟ್ ವರ್ಷದಿಂದ 2023 ಶೋಕ್ದಾಸ್ ಸವಾಲ್ ಪಂದ್ಯಾವಳಿ ಕಡೆಯಿಂದ ಒಂದು ಸಂಘ ಸ್ಟಾರ್ಟ್ ಆಗುತ್ತೆ. ಆ ಸಂಘ ಬಂದು 700 ರೂಪಾಯಿ ಎಂಟ್ರಿ ಇರುತ್ತೆ ಅವ್ರಿಗೆ. ಆ ಮೆಂಬರ್ಶಿಪ್ ಆಗದವ್ರಿಗೆ ಐಡಿ ಕಾರ್ಡ್ ಇರುತ್ತೆ. ಆ ಐಡಿ ಕಾರ್ಡು ಅವ್ರಿಗೆ ಬಂದು ಇನ್ಸೂರೆನ್ಸ್ ಇರುತ್ತೆ. ನಮ್ಮ ಸಂಘದಲ್ಲಿ ಹೆಲ್ತ್ ಇನ್ಸೂರೆನ್ಸ್ ಮಾಡೋರಿಗೆ ಹೆಲ್ತ್ ಇನ್ಸೂರೆನ್ಸ್ ಆಪ್ಷನ್ ಇರುತ್ತೆ. ಅದೇ ಥರ ಅವ್ರಿಗೆ ಕ್ಯಾಂಟೀನ್ ಕಾರ್ಡ್ಸ್ ಇರುತ್ತೆ. ಅವ್ರಿಗೆ ಏನೇ ಹೋಮ್ ಅಪ್ಲೈನ್ಸ್ ಏನೇ ಬೇಕಾದ್ರೂ ಆ ಫಾರ್ಮಾಲಿಟಿ ಸೇಮ್ ಇರುತ್ತೆ ಅವ್ರ ಫೈನಾನ್ಸ್ ಅವ್ರದ್ದು. ಬಟ್ ನಮ್ಮ ಕಡೆಯಿಂದ ಒಂಚೂರು ತೀರ ಕಡಿಮೆ ಇರ್ಬೋದು. ಇವಾಗ ಒಂದು ಪ್ರಾಡಕ್ಟ್ ತಗೊಂತೀವಿ ಅಂದ್ರೆ ಅದ್ರ ಬೆಲೆ ಬಂದು ಮಾರ್ಕೆಟ್ ಪ್ರೈಸ್ ಬಂದು 10,000 ಇದ್ದಾಗ ಅವ್ರಿಗೆ ಬಂದು ಅಪ್ರಾಕ್ಸ್ ಒಂದು 8 to 9,000 ಸಿಕ್ಕತ್ತೆ. ಆ ಶೋಕ್ದಾಗ ಆ ವ್ಯವಸ್ಥೆ ಮಾಡಿದೀವಿ. ಆಮೇಲೆ 3 ತಿಂಗಳಿಗೆ ಒಂದ್ಸಲಿ ಬಂದು ರಾಗಿ, ಆ ರಾಗಿ ಮಾರ್ಕೆಟ್ ಪ್ರೈಸ್ ಏನಿರುತ್ತೋ ಯಾವ ಊರು ರಾಗಿ ಇರುತ್ತೋ ಆ ಮಾರ್ಕೆಟ್ ಪ್ರೈಸಲ್ಲಿ 3 ತಿಂಗಳಿಗೆ ಒಂದ್ಸಲಿ ಬಂದು ಯಾವ ಶೋಕ್ದಾ ದಾವಡಿಗಳು ಬೇಕೋ ಅವ್ರು ಬಂದು ತಗೊಬೋದು ಮೆಂಬರ್ ಆಗಿರೋರು. ಅಂದ್ರೆ ತುಂಬಾ ಲೋಯೆಸ್ಟ್ ರೇಟ್ ಅಲ್ಲಿ ನೀವು ಅದನ್ನ ಪ್ರೊವೈಡ್ ಮಾರ್ಕೆಟ್ ಪ್ರೈಸ್ ಏನಿದೆಯೋ ಮಾರ್ಕೆಟ್. ಇದೊಂಥರ ಯುನೀಕ್ ಆಗಿರುವಂತ ಸಿಸ್ಟಮ್ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ನೋಡಿ, ಅವ್ರಿಗೆ ಲೋ ಅಂದ್ರೆ ಸಂಘ ಅಂತ ಮಾಡ್ಕೊಂಡು ಶೋಕ್ದಾರಗಳಿಗೋಸ್ಕರನೆ ಲೋ ಇಂಟ್ರೆಸ್ಟ್ ಅಲ್ಲಿ ಅವ್ರಿಗೆ ಮನಿ ಪ್ರೊವೈಡ್ ನ ಮಾಡ್ತಾರೆ. ಇನ್ನೊಂದು ಅವ್ರ ಮನೆಗೆ ಬೇಕಾಗಿರುವಂತ ಆಕ್ಸೆಸರೀಸ್ ಮತ್ತೆ ಏನ್ ಗ್ಯಾಜೆಟ್ ಏನಿರುತ್ತೋ ಅದೆಲ್ಲಾನು ಒಂದು ಕಮ್ಮಿ ರೇಟ್ ಅಲ್ಲೇ ಮಾಡ್ಸ್ಕೊಂಡ್ರೆ. ಇನ್ನೊಂದು ಇನ್ಶೂರೆನ್ಸ್ ಪಾಲಿಸಿ ಅಂತಾನೆ ಹೇಳುದು ಈ ಶೋಕ್ದಾರಗಳಿಗೆ. ಅವ್ರಿಗೆ ನಮ್ಮ ಈ ಶೋಕ್ದಾರ್ ಸವಾಲ್ ಪಂದ್ಯಾವಳಿ ಟೂರ್ನಿಮೆಂಟ್ ಕಡೆಯಿಂದ ಅವ್ರಿಗೆ ಇನ್ಶೂರೆನ್ಸ್ ಸಹ ಮಾಡ್ಕೊಡ್ತಾ ಇದಾರೆ, ಅದೊಂದು ವಿಶೇಷ ಅಂತಾನೆ ಹೇಳ್ಬೋದು. ಇನ್ನೊಂದು, ಇದು ಮೊದಲನೇ ವರ್ಷದ ಟೂರ್ನಿಮೆಂಟ್ ಫಂಕ್ಷನ್. ಇವ್ರಿಗೆ ಮುಂದೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡ್ಲಿ ಆ ದೇವರು. ಮತ್ತೆ ಇನ್ನು ಇದೇ ರೀತಿ ಎಲ್ಲ ಒಂದೊಂದು ಟೂರ್ನಿಮೆಂಟ್ ಅವ್ರು ಎಲ್ಲರೂ ಆಲ್ರೆಡಿ ಮಾಡ್ತಾ ಇದಾರೆ, ಇನ್ನು ಈ ತರ ಒಂದು ಸಿಸ್ಟಮ್ ಯುನೀಕ್ ಆಗಿರೋಂತ ಶೋಕ್ದಾರ್ಗಳಿಗೆ ಹೆಲ್ಪ್ ಆಗುವಂತ ಒಂದೊಂದು ಫ್ಯೂಚರ್ಸ್ ಗಳನ್ನ ಎಲ್ಲಾ ಟೂರ್ನಿಮೆಂಟ್ ಅವರು ಒಂದೊಂದು ಅಳವಡಿಸ್ಕೊಳ್ಳಿ ಅಂತ ನಾನು ಈ ಮೂಲಕ ಕೇಳ್ಕೊಂತ ಬನ್ನಿ. ಈಗ ನಮ್ಮ ಈ ಶೋಕ್ದಾರ್ ಸವಾಲ್ ಪಂದ್ಯಾವಳಿ ಟೂರ್ನಿಮೆಂಟ್ ಫಂಕ್ಷನ್ ಇನ್ನೇನು ಪ್ರಾರಂಭ ಆಗುತ್ತೆ, ಅದರ ನಿರೂಪಣೆಯನ್ನು ನನ್ನ ಜವಾಬ್ದಾರಿಗೆ ನನಗೆ ವಹಿಸಿದ್ದಾರೆ. ಈಗ ಪ್ರಾರಂಭ ಮಾಡೋಣ. ಎಲ್ರಿಗೂ ನಮಸ್ಕಾರ. ಇವತ್ತು ಶೋಕ್ದಾರ್ ಸವಾಲ್ ಪಂದ್ಯಾವಳಿ ಟೂರ್ನಿಮೆಂಟ್ ನ ಆಯೋಜಿಸಿದ್ದಾರೆ. ಮೊದಲಿಗೆ ಎಲ್ಲರಿಗೂ ಸ್ವಾಗತ. ಹೊಸ ಬಂದಿರತಕ್ಕಂತ ಅತಿಥಿಗಳು ಎಲ್ಲರಿಗೂ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರೋಣ. ಮೊದಲಿಗೆ ನಮ್ಮ ಎಲಂಕ ರಾಜೇಂದ್ರ ಅವರು ಬಂದಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರೋಣ. ಎಲ್ಲರೂ ಜೋರಾದ ಹಾಗೆ ನಮ್ಮ ಸೋಮಣ್ಣನ ಅವರು ಬಂದಿದ್ದಾರೆ, ಅವ್ರಿಗೂ ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸೋಣ. ನಮ್ಮ ವೆಂಕಟೇಶ್ ಅಣ್ಣ ಅವರು ಬಂದಿದ್ದಾರೆ, ಬುಡಾ ವೆಂಕಟೇಶ್ ಅಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಜೋರಾದ ಚಪ್ಪಳಿಯೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇನ್ನು ನಮ್ಮ ಮಾದೇವಣ್ಣ ಅವರು ಬಂದಿದ್ದಾರೆ, ಸಿದ್ಧಿವಿನಾಯಕ ದಾವಿಯ ಮಾದೇವಣ್ಣ ಅವರ ನಮ್ಮ ಕಾರ್ಯಕ್ರಮಕ್ಕೆ ಅವ್ರದ್ದು ಒಂದು ಜೋರಾದ ಚಪ್ಪಳಿಯೊಂದಿಗೆ ಸ್ವಾಗತಿಸೋಣ. ಹಾಗೆ ನಮ್ಮ ಬೂತ್ಗಳಲ್ಲಿ ಕೃಷ್ಣಮೂರ್ತಿ ಅಣ್ಣ ಅವರು ಬಂದಿದ್ದಾರೆ, ಅವ್ರದ್ದು ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ.
ಸೋಮನಾಥ್ ಅವರು ಸಾಚಾಪಸವಳಿಯ ಮಾರ್ಚ್ ಮತ್ತು ಏಪ್ರಿಲ್ ವಿನ್ನರ್ಸ್. ಇವರಿಗೆ ನಮ್ಮ ಸೋಮಣ್ಣನವರು ಪ್ರೈಸ್ ರಿಸೆಪ್ಷನ್ ಮಾಡ್ತಾರೆ. ಸೆಕೆಂಡ್ ಪ್ಲೇಸ್ ವಿನ್ನರ್ ಸೋನು ದಾವಡಿ ಕುರುಬನಹಳ್ಳಿ 2:49 ಅಕ್ಕಿಬಿಟ್ಟು ಎರಡನೇ ಬಹುಮಾನವನ್ನು ಪಡೆದಿದ್ದಾರೆ. ಹಾಗೆ ಮಾರ್ಚ್ ಮತ್ತು ಏಪ್ರಿಲ್ ನ ಫಸ್ಟ್ ಪ್ಲೇಸ್ ವಿನ್ನರ್ ಮಂಜುನಾಥ ಸ್ವಾಮಿ ದಾವಡಿ ಕ್ಷೇತ್ರದಲ್ಲಿ 3:33 ಅಲ್ಲಿ ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. ಹಾಗೆ ಸೋಮನಾಥ್ ಸವಲ್ ಪದ್ಯಾವಳಿ ವತಿಯಿಂದ ನಮ್ಮ ಸೋಮಣ್ಣನವರಿಗೆ ಕಿರುಕುಂಟಿಕೆಯನ್ನು ಸಹ ನೀಡಲಿದ್ದಾರೆ. ಸಂಘದ ಸದಸ್ಯ ಸೋಮಣ್ಣನವರಿಂದ ಸೋಮಣ್ಣನವರಿಗೆ ಹಾಗೆ ನಮ್ಮ ರಾಜಣ್ಣನವರಿಗೆ ಸಮಿತಿ ವತಿಯಿಂದ ಕಿರುಕಾಣಿಗೆ ಎಲ್ಲರೂ ಜೋರಾದ ಚಪ್ಪಾಳೆ. ಧನ್ಯವಾದಗಳು. ಹಾಗೆ ವೇದಿಕೆ ಮೇಲೆ ನಮ್ಮ ವೆಂಕಟೇಶಣ್ಣನವರು ಸಹ ಬರಬೇಕಾಗಿ ಕೇಳ್ಕೊತೀವಿ. ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಬರಮಾಡ್ಕೊಳ್ಳೋಣ. ಮಾರ್ಚ್ ಮತ್ತು ಏಪ್ರಿಲ್ ಶೋಭಾ ಸವಲ್ ಸಾಚಾ ಪಂದ್ಯಾವಳಿಯ ಮಾರ್ಚ್ ಮತ್ತು ಏಪ್ರಿಲ್ ನ ಗ್ರೂಪ್ ನ ವಿನ್ನರ್ಸ್ ನ ಕರೀತಾ ಇದ್ದೀನಿ. ಜೈ ಮಾರುತಿ ದಾವಡಿ ಏರವಳ್ಳಿ 6th place 5:28 ಬಿಟ್ಟು 6th ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಜೋರಾದ ಚಪ್ಪಾಳೆ. ಶ್ರೀ ವಿಘ್ನೇಶ್ವರ ದಾವಡಿ ಸಂಜಯ್ ನಗರ 5th place 5th place 5:33 ಬಿಟ್ಟು ಒಳ್ಳೆ ಅತ್ತಿಯನ್ನ ಬಿಟ್ಟಿದ್ದಾರೆ. ನಮ್ಮ ಮಹಾದೇವಣ್ಣ ಕಡೆಯಿಂದ ನಮ್ಮ ವೆಂಕಟೇಶಣ್ಣನವರಿಗೆ ಗುಂಪಿನ ಜ್ಞಾನಕ್ಕೆ ಎಲ್ಲರೂ ಜೋರಾಗಿ ಚಪ್ಪಾಳೆ ನೋಡಬೇಕಾಗಿದೆ. ಏನಿಲ್ಲ, ಯಾಕಂದ್ರೆ ತುಂಬಾ ಸರಿ ಮಾತಾಡ್ಬೇಕು. ಯಾಕಂದ್ರೆ ಸುಮಾರು 25 ವರ್ಷಗಳ ಕಾಲ 10 ಗಂಟೆಗೂ ಹೆಚ್ಚು ಅಕ್ಕಿಗಳನ್ನ ಟೈಮಿಂಗ್ ಮಾಡಿ ಇವತ್ತು 25ನೇ ವರ್ಷದಲ್ಲಿ ನಿಂತಿದ್ದಾರೆ. ನಮ್ಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ, ಒಂಥರ ಒಂದು ದೊಡ್ಡ ಅಚೀವ್ಮೆಂಟ್ ಸಹ ಅಂತ ಹೇಳ್ತೀನಿ ನಾನು. ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಶೋಕರ್ಗಳಿಗೂ ಅವ್ರ ಕಡೆಯಿಂದ ಒಂದು ನುಡಿ ಮತ್ತು ಅವ್ರದ್ದು ಒಂದು ಸಜೆಷನ್ ಏನಿರುತ್ತೆ ಅಂತ ಕೇಳೋಣ. ಸೇಮ್ ಯೂಟ್ಯೂಬ್ ಅಲ್ಲಿ ಏನ್ ಮಾತಾಡ್ತೀರಾ ಹಾಗೆ ಮಾತಾಡಿ ಅಣ್ಣ, ನಾವು ಕೇಳ್ತೀವಿ ಕ್ವಶನ್ಗಳೆಲ್ಲ ನಿಮ್ಗೆ ಗೊತ್ತು ಅಂತ.
ಯಾಕಂದ್ರೆ ನಿಮ್ಮನ್ನ ಇನ್ಸ್ಪಿರೇಷನ್ ತಗೊಂಡಿರೋರು ತುಂಬಾ ಜನ ಇದ್ದಾರೆ, ಅಯ್ಯೋ ಅಣ್ಣ ಅವರು ಹೇಗೆ ಅಂತ ಅದೇ ರೀತಿ ಮಾತಾಡಿ ನೀವು. ಬಂದಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ ಹೇಳ್ತಾ, ಇಂದು ಶೋಭದಾರ್ ಸವಾಲ್ ಪದ್ಯಾವಳಿ ಇದೊಂದು ಡಿಫ್ರೆಂಟ್ ಸಂತೋಷ ಆಗಿದೆ. ಈ ಸಮಾರಂಭಕ್ಕೆ ನಾನು ಕರೆದಿದ್ದು ತುಂಬಾ ಸಂತೋಷ. ನಿಮ್ಮ ಆಯೋಜನೆ ಮಟ್ಟ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಒಂದು ಮಾತೇನಿದೆ, ಈ ಸ್ಟಾರ್ಟಿಂಗ್ ಎರಡವರು ಮೂರವರು ಪ್ರೈಸ್ ತಗೊಂಡಿದ್ದೀರಲ್ಲ, ಆದ್ರೆ ಸಾಚಾ ಟೂರ್ನಮೆಂಟ್ ಬಿಟ್ಟರು ಅಂತ ತಿಳ್ಕೊಂಡಿದ್ದೀನಿ. ಆ ಸಾಚಾ ಟೂರ್ನಮೆಂಟ್ಗೆ ಎರಡವರು ಮೂರವರು ಹತ್ತವರು ಎಲ್ಲ ಹೀರೋ ಬಿಡೆ, ತುಂಬಾ ಕಷ್ಟ. ಆದ್ರೆ ಬಿಟ್ಟಿಲ್ದಿರೋ ಯಾರು ಬೇಜಾರಾಗ್ಬೇಡಿ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋಣ. ಈಗಿನ ಕಾಲದಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಕ್ ಮುಂದೆ ಬರ್ತಾ ಇಲ್ಲ ಸಾಚಾ ಟೂರ್ನಮೆಂಟ್ಗೆ. ನಮ್ಮ ಮಾತ ತಪ್ಪ ತಿಳ್ಕೋಬೇಡಿ, ಎಲ್ಲಾರು ಪಾರ್ಟಿಸಿಪೇಟ್ ಮಾಡಿ ಈ ಟೂರ್ನಮೆಂಟ್ ನ ಬೆಳೆಸೋಣ. ಈ ಸಣ್ಣ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈಗ ಎಚ್ ಬಿ ಲಾಫ್ಟ್ ಮುನೇಶ್ವರ ನಗರ, ಐದು ಅವರ್ 55 ನಿಮಿಷ ಅಕ್ಕಿನ ಬಿಟ್ಟು ನಾಲ್ಕನೇ ಬಹುಮಾನ ಪಡೆದಿದ್ದಾರೆ. ಅವರಿಗೆ ನಮ್ಮ ಮಹೋದಯ ಇದೇ ರೀತಿ ಮನೇಲಿ ಅಕ್ಕಿಗಳು ಆಗ್ತಾ ಇದೆ ಅಂತ ದೇವರಲ್ಲಿ ಪ್ರತಿಮಾನ. ಆಂಜನೇಯ ಸ್ವಾಮಿ ದಾವಣಿ ಕಮಲಾನಗರ, 6:19 ಅಕ್ಕಿಯನ್ನು ಬಿಟ್ಟು ಮೂರನೇ ಬಹುಮಾನ ಪಡೆದಿದ್ದಾರೆ. ಬರೋ ಜನವರಿ 22 ನಮ್ಮ ಸಿದ್ಧಿವಿನಾಯಕ ಲಾಭನ 25ನೇ ವರ್ಷದ ಸಂಭ್ರಮಾಚರಣೆ, ಅದು 10 ಗಂಟೆಗಳಿಗೂ ಕಾಲ ಹೆಚ್ಚು ಅಕ್ಕಿಗಳನ್ನ ಬಿಟ್ಟು ಆ ಸಂಭ್ರಮಾಚರಣೆಗೆ ತಮ್ಮೆಲ್ಲರೂ ಅವರು ಸ್ವಾಗತವನ್ನು ಕೋರ್ತಾರೆ. ತಾವೆಲ್ಲರೂ ತಮ್ಮ ಮನೆ ಬಾಗಿಲಿಗೆ ಆ ಇನ್ವಿಟೇಷನ್ ಬರುತ್ತೆ, ನೀವೆಲ್ಲರೂ ಭಾಗವಹಿಸಬೇಕಾಗಿ ನಾನು ಮನಮನೆ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಹಾಗೆ ಈಗ ಮುಂದಿನ ಬಹುಮಾನ, 2ನೇ ಬಹುಮಾನ, ಮಂಜುನಾಥ ಸ್ವಾಮಿ ದಾವಣಿ ನಾಗಶೇಟ್ನಹಳ್ಳಿ, 2nd ಪ್ಲೇಸ್. 6:55 ಬಿಟ್ಟು 2ನೇ ಬಹುಮಾನ ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಳೆಯೊಂದಿಗೆ ಅಭಿನಂದಿಸೋಣ. ಹಾಗೆ ವೇದಿಕೆ ಮೇಲೆ ಕರೆಯೋಣ, ಎಲ್ಲರೂ ಚಪ್ಪಳೆ ಮೂಲಕ ಅಭಿನಂದಿಸೋಣ. ನಮ್ಮ ಕೃಷ್ಣಮೂರ್ತಿ ಸರ್ ಅವರು ಸಹ ವೇದಿಕೆ ಮೇಲೆ ಬರ್ಬೇಕು ಅಂತ ಕೇಳ್ಕೊತೀನಿ. ಜೋರಾದ ಚಪ್ಪಳೆಯೊಂದಿಗೆ ನೆಸ್ತಿನ ಮೇಲೆ ಬರ್ಮಾಡಿಕೊಳ್ಳೋಣ. ಬರ್ತಾರೆ ಕೃಷ್ಣಮೂರ್ತಿ ಅವರಿಗೆ ಎಲ್ಲರೂ ಜೋರಾದ ಚಪ್ಪಳೆಯೊಂದಿಗೆ ಅವ್ರನ್ನ ಅಭಿನಂದಿಸೋಣ. ಹಾಗೆ ಈಗ ಹಾಗೆ ನಮ್ಮ ರಘು ಸರ್ ಅವರು ಸಹ ವೇದಿಕೆ ಮೇಲೆ ಬರ್ಬೇಕು. ಈಗ ಎಲ್ಲಾರು ಜೋರಾದ ಚಪ್ಪಳೆಯೊಂದಿಗೆ ಅವ್ರನ್ನ ವೇದಿಕೆ ಮೇಲೆ ಸಾಚಾ ಟೂರ್ನಿಮೆಂಟ್ ನ ಮಾರ್ಚ್ ಮತ್ತು ಏಪ್ರಿಲ್ 1st ಪ್ಲೇಸ್ ಇಂದ
ಜಯ ಹನುಮಂತ ಅವರಿ ಶ್ರೀನಗರ 9:41 ಅಕ್ಕಿಯನ್ನು ಬಿಟ್ಟು ಮೊದಲನೇ ಬಹುಮಾನವನ್ನು ಪಡೆದಿದ್ದಾರೆ. ಅವರಿಗೆ ಜೋರಾದ ಚಪ್ಪಳೆ ಅಂತಿಗೆ ಮೇಲೆ ಮಾಡಿಕೊಳ್ಳೋಣ. ಗೊತ್ತಾಗುತ್ತೆ ಚಿಕ್ಕ ಶಬ್ದಗಳನ್ನು ನಮ್ಮ ಮಾದೇವರಿದ್ದಾರೆ. ಎಲ್ಲರೂ ಜೋರಾದ ಚಪ್ಪಳೆ ಅಂತಿಗೆ ಅವ್ರನ್ನ ಅಭಿನಂದಿಸೋಣ. ಮೊದಲನೇ ಬಹುಮಾನ 9:41. ನಮ್ಮ ಶ್ರೀನಿವಾಸ್ ಸರ್ ಅವ್ರಿಗೆ ಮತ್ತೆ ರಘು ಸರ್ ಅವ್ರಿಗೆ ಮಾದೇವ ಅಂಗಡಿ ಅಂತ ನೆನಪಿನ ಅಂಗಡಿಗೆ ಅವರು ಜೋರಾದ ಸಂಗಳೊಂದಿಗೆ ಶೋಕ್ದಾರ್ ಸವಾಲ್ ಪಂದ್ಯಾವಳಿ ಟೂರ್ನಮೆಂಟ್ ಇಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೂ ಸಹ ಒಂದು ಅಭಿನಂದನೆ ಅಂತ ತಿಳಿಸ್ತಾ ಇದ್ರೆ ಒಳ್ಳೆ ಕೆಲಸ ಇದು. ಹಾಗೆ ನಾನು ಎಲ್ಲರೂ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅವ್ರಿಗೂ ಒಂದು ಅಭಿನಂದನೆ ತಿಳಿಸ್ತಾ ಇದ್ರೆ, ಮೊದಲಿಗೆ ಆಂಜನೇಯ ಸ್ವಾಮಿ ದಾವಡಿ ಕಮಲಾನಗರ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಬಂದಿದ್ದೀನಿ. ಹಾಗೆ ಎಸ್ ಕೆ ದಾವಡಿ ಕಮಲಾನಗರ ಅವರು ಸಹ ವೇದಿಕೆ ಮೇಲೆ ಬರ್ಬೇಕು. ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ. ಹಾಗೆ ಎಸ್ ಕೆ ದಾವಡಿ ಅವರು ಅವರ ಸ್ನೇಹಿತರಾದ ಇದನ್ನ ಸಹ ಅವರು ಸ್ವೀಕರಿಸಬೇಕಾಗಿ ಕೇಳ್ಬಂದಿರಿ. ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದಾವಡಿ ಆಕ್ಷೇತ್ರದಲ್ಲಿ. ಹಾಗೆ ನೆಕ್ಸ್ಟ್ ಸೋನು ದಾವಡಿ ಕುರುಬರಲ್ಲಿ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಾಗಿ. ಧನ್ಯವಾದಗಳು ಸರ್. ಜೋರಾದ ಚಪ್ಪಳೊಂದಿಗೆ ಅವ್ರನ್ನ ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ. ಶ್ರೀ ರಾಜಲಕ್ಷ್ಮಿ ದಾವಡಿ ಕಾಮಾಕ್ಷಿ ಪಾಳ್ಯ ಅವರು ಸಹ ವೇದಿಕೆ ಮೇಲೆ ಬರ್ಬೇಕಾಗಿ ಹೇಳಿದ್ವಿ. ಕಮಿಟಿ ವತಿಯಿಂದ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ದೀವಿ. ವಾಯುಪುತ್ರ ದಾವಡಿ ಕುರುಬರಲ್ಲಿ ಶ್ರೀ ವಿನಾಯಕ ದಾವಡಿ ಕಮಲಾನಗರ ಹಾಗೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಗೆದ್ದಳ್ಳಿ ಸಂಜಯ್ ನಗರ ಅವರು ಸಹ ವೇದಿಕೆ ಮೇಲೆ ಬಂದು ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊತೀನಿ. ಕಮಿಟಿ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸ್ತಾ ಇದ್ರೆ ಥ್ಯಾಂಕ್ ಯು ಸರ್. ಎಲ್ಲ ಜೋರಾದ ಸಪ್ಪಳಗಳಿಗೆ ಪ್ರೋತ್ಸಾಹಿಸೋಣ. ಕ್ರೇಜಿ ಲಾಫ್ ನ್ಯೂ ಬೆಲ್ ರೋಡ್ ಸುಂಗುದ್ಕಟ್ಟೆ ಇದು ಪಾರ್ಟಿಸಿಪೇಟ್ ಮಾಡಿದವ್ರಿಗೂ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ರೆ ಧನ್ಯವಾದಗಳು ಸರ್. ಸಂಸ್ಥೆ ವತಿಯಿಂದ ಬೆಸ್ಟ್ ಅಂಪೇರ್ಸ್ ಅನೌನ್ಸ್ ಮಾಡ್ತಾ ಇದ್ರೆ ಅವರ ಇದರಲ್ಲಿ ಚೆರಿ ದಾವಡಿ ಅವರು ಸಹ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಬಂದಿರಿ. ಜೋರಾದ ಚಪ್ಪಳಿಗೆ ಅವ್ರನ್ನ ಅಭಿನಂದಿಸೋಣ. ಥ್ಯಾಂಕ್ ಯು ಸರ್. ಈಗ ಬೆಸ್ಟ್ ಅಂಪೇರ್ 5 ಬಹುಮಾನ ಇದೆ. ಮೊದಲಿಗೆ ಪುರುಷೋತ್ತಮ್ ನಾಚೇಷ್ಟಹಳ್ಳಿ ಬೆಸ್ಟ್ ಅಂಪೇರ್ ಒಳ್ಳೆ ರೆಫ್ರಿ ಮಾಡಿದ್ದಾರೆ ಅದಕ್ಕೆ ಕಮಿಟಿ ವತಿಯಿಂದ ಅವ್ರಿಗೆ ಅಭಿನಂದನೆ ತಿಳಿಸೋಣ. ಎಲ್ಲರೂ ಒಟ್ಟಿಗೆ ಬರಬೇಕು. ಚಂದ್ರಶೇಖರ್ ಮಲ್ಲೇಶ್ವರ ಅಶೋಕ್ ಕಾಮಾಕ್ಷಿ ಪಾಳ್ಯ ಸೋನು ಕುರುಬರಹಳ್ಳಿ ಅವರು
ಜಗತ್ ಗ್ರೂಪ್ನಲ್ಲಿ ಐದು ಜನನು ಒಟ್ಟಿಗೆ ವೇದಿಕೆ ಮೇಲೆ ಬರ್ಬೇಕಾಗಿತ್ತು. ಬೆಸ್ಟ್ ಅಂಪೇರ್ಸ್ ಎಲ್ಲಾರು ಜೋರಾದ ಚಪ್ಪಳಿಯೊಂದಿಗೆ ಇದೇ ರೀತಿ ಅವರು ಮುಂದೆ ಎಲ್ಲೇ ಅವರು ರೆಫ್ರಿಗಳು ಆಗ್ತಾರೆ ಅವ್ರಿಗೆ ಇಷ್ಟೆಯಿಂದ ಬಾಟ್ಲಿ ಅಂತ ದೇವರಲ್ಲಿ ಮಾತಿಸೋಣ. ಕಾರ್ಯಕ್ರಮದ ಆಯೋಜಕರಿಗೆ ದೀಪು ಅವರಿಗೆ ಅವರ ಸಂಸ್ಥೆ ವತಿಯಿಂದ ದೀಪು ಅವರಿಗೆ ಒಂದು ಸಣ್ಣ ಕಿರುಕಾಣಿಕೆ. ನಮ್ಮ ಅಶೋಕ್ಕೋಸ್ಕರ ನೀವು ಒಂದು ಇನ್ಸೂರೆನ್ಸ್ ಪಾಲಿಸಿಯನ್ನ ಈ ಪದ್ಯಾವಳಿ ಮೂಲಕ ಆಯೋಜನೆ ಮಾಡಿಕೊಡ್ತಿದ್ರೆ ಅವರಿಗೆ ಅಭಿನಂದನೆಯನ್ನು ತಿಳಿಸೋಣ. ಸಂಘದ ವತಿಯಿಂದ ಅವರಿಗೆ ಒಂದು ಅಭಿನಂದನಾ ಫಲಕವನ್ನು ಕೊಡಬೇಕಾಗಿ. ಇವರು ಟೂರ್ನಿಮೆಂಟ್ ಆಯೋಜನೆ ಆಗುತ್ತೆ, ಆಗ ಇದರಲ್ಲಿ ಯಾರ್ಯಾರು ಸದಸ್ಯರು ಆಗ್ತಾರೋ ಅವ್ರಿಗೆ ಇನ್ಶೂರೆನ್ಸ್ ಪಾಲಿಸಿಯನ್ನು ಸಹ ಮಾಡಿಸ್ಕೊಡ್ತಾ ಇದ್ರೆ ಈ ಸಂಸ್ಥೆ ವತಿಯಿಂದ. ಹಾಗೆ ಇದ್ರ ಬಗ್ಗೆ ಒಂದೆರಡು ಮಾತಾಡ್ತಾರೆ ಕೇಳೋಣ. ಮುಂದೆ ಮುಂದೆ ಒಳ್ಳೇದಾಗ್ಲಿ ಅಂತ ಈ ದೀಪು ಅವರು ನಮ್ಗೆ ಇನ್ಶೂರೆನ್ಸ್ ಬಗ್ಗೆ ಹೇಳಿ ಸರ್. ತುಂಬಾ ಜನಕ್ಕೆ ಇನ್ಶೂರೆನ್ಸ್ ಇರಲ್ಲ, ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಬ್ಬರು ಫ್ಯಾಮಿಲಿಗೂ ಕೂಡ ಇನ್ಶೂರೆನ್ಸ್ ಬೇಕಾಗುತ್ತೆ. ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ನಮ್ಮನ್ನ ಕರೆಸಿದ್ರು. ನನ್ ನೋಡಿ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದೀರಾ. ಯಾಕೆಂದ್ರೆ ಪಕ್ಷಿಗಳು ತುಂಬಾ ಒಂದು ವಾತಾವರಣದಲ್ಲಿ ಬೇಕಾಗಿರುತ್ತೆ. ಬೆಂಗಳೂರಲ್ಲಿ ಪಕ್ಷಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಮೂಲಕ ತುಂಬಾ ಪಕ್ಷಿಗಳನ್ನ ಆಯೋಜನೆ ಮಾಡೋದಿರ್ಬೋದು ಮತ್ತೆ ಪ್ರೋತ್ಸಾಹ ಮಾಡೋದಿರ್ಬೋದು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಇವತ್ತು ಸೋಮ್ಕರ್ ಸವಾಲ್ ಪಂದ್ಯಾವಳಿ ಮೂಲಕ ಅವ್ರಿಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಅದೆಲ್ಲರಿಗೂ ಬೇಕು. ಈಗಿನ ಸಿಚುಯೇಷನ್ ಅಲ್ಲಿ ಆಫ್ಟರ್ ಕರೋನಾ ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಪ್ರಾಮುಖ್ಯತೆ ಪಡ್ತಿದೆ. ಮತ್ತೆ ಎಲ್ಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲಿ ಕ್ಯಾಶ್ಲೆಸ್ ಬೆನಿಫಿಟ್ ಬರುತ್ತೆ. ಒಂದು ಫ್ಯಾಮಿಲಿಗೆ ಒಂದು 10-15 ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಟೋಟಲ್ ಪ್ರೊಟೆಕ್ಷನ್ ಇರುತ್ತೆ. ನಾವೆಲ್ಲ ತರ ಅದಕ್ಕೆ ಸಂಬಂಧಪಟ್ಟಂತ ಪಾಲಿಸಿಗಳೆಲ್ಲ ಮಾಡ್ಕೊಡ್ತೀವಿ. ಅಪ್ ಟು 100 ಇಯರ್ಸ್ ತನಕನು ಎಲ್ಲಾರ್ಗು ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಆಗೋ ಪಾಲಿಸಿಗಳಿದೆ. ಬೆಂಗಳೂರಲ್ಲಿ ಇವಾಗ ತುಂಬಾ ಹಾಸ್ಪಿಟಲ್ಸ್ ಅಲ್ಲಿ ಸಿಕ್ಕಾಬಟ್ಟೆ ಬಿಲ್ಸ್ ಮಾಡ್ತಾ ಇದಾರೆ. ಒಂದ್ ಜ್ವರ ಅಂತ ಹೋದ್ರೆ 1 ಲಕ್ಷ 2 ಲಕ್ಷ ಬಿಲ್ ಇಲ್ದೆ ನೀವು ಆಚೆ ಬರಕ್ ಆಗ್ತಾ ಇಲ್ಲ. ದಯವಿಟ್ಟು ಯಾರ್ಯಾರು ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ದಯವಿಟ್ಟು ನಾನು ಮತ್ತೆ ದೀಪು ಅವರು ಅದನ್ನ ಕೋಆರ್ಡಿನೇಟ್ ಮಾಡಿ ನಿಮ್ಗೆ ಒಂದ್ ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ನ ಕಡಿಮೆ ಬೆಲೆಯಲ್ಲಿ ಟೋಟಲ್ ಫ್ಯಾಮಿಲಿಗೆ ನಿಮ್ ಪೇರೆಂಟ್ಸ್ಗೆ ಕವರ್ ಆಗೋ ತರ ಸ್ಕೀಮ್ ನ ನಾವು ಮಾಡ್ಕೊಡ್ತೀವಿ. ಈ ಒಂದು ಆಯೋಜನೆ ಇಲ್ಲಿಂದನೆ ಶುರು ಆಗ್ಲಿ ಅಂತ ನಿಮ್ ಮೂಲಕ ಕೇಳ್ಕೊತೀನಿ. ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತುಂಬಾ ಮುಖ್ಯವಾಗಿದೆ. ಬೆಂಗಳೂರಲ್ಲಿ ಇರೋರ್ಗಂತೂ ಇನ್ನ ಮುಖ್ಯ. ಬಿಕಾಸ್ ಆಫ್ ಟ್ರಾಫಿಕ್ ಅಲ್ಲಿ ಹೋಗ್ತಿರ್ತೀವಿ, ಪ್ರತಿಯೊಂದು ಕ್ಷಣನೂ ಕೂಡ ನಮ್ಗೆ ಸೇಫ್ ಇಲ್ಲ. ಒಂದ್ ಇನ್ಶೂರೆನ್ಸ್ ಅಂತ ಇದ್ರೆ ಬ್ಯಾಕಪ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಿಮ್ ನನ್ ನಂಬರ್ ಬೇಕಾದ್ರೆ ದೀಪು ಹತ್ರ ಸಿಗುತ್ತೆ, ಇಲ್ಲ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ಆಲ್ ಓವರ್ ಬೆಂಗಳೂರು ನೀವ್ ಎಲ್ಲಿರ್ತೀರಾ ಅಲ್ಲಿಗೆ ಬಂದು ಮೀಟ್ ಮಾಡ್ತೀವಿ. ನಿಮ್ಗೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಎಲ್ಲಾ ತರ ಬೆನಿಫಿಟ್ ಇರೋ ತರ ನಿಮ್ಗೆ ಯಾವಾಗ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆಗುವಾಗ ನಾವು ಮೀಟ್ ಮಾಡ್ತೀವಿ. ದಯವಿಟ್ಟು ಅದ್ ಯಾವ ತರ ಕಮ್ಯುನಿಕೇಟ್ ಮಾಡ್ಬೇಕು ಅಂತ. ಓಕೆ ಸರ್, ಇಷ್ಟು ಮಾತಾಡಕ್ ಅನುಕೂಲ ಮಾಡ್ಕೊಟ್ಟಂತ ಸೋಮ್ದಾರ್ ಸವಾಲ್ ಪಂದ್ಯಾವಳಿ ಆಯೋಜಕರಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಚಂದ್ರ ಸರ್ಗೆ. ಸರ್, ಇನ್ನೇನು ಕಾರ್ಯಕ್ರಮದ ಚಂದ್ರ ಅವರ ಸಂಘದ ವತಿಯಿಂದ ಅವರ ಆಯೋಜಕರಾದಂತ ದೀಪು ಅವರಿಗೆ ಒಂದು ಬಹುಮಾನ ಅಭಿನಂದನಾ ಬಹುಮಾನವನ್ನು ನೀಡ್ತಾ ಇದ್ದಾರೆ. ಎಲ್ಲರೂ ಜೋರಾದ ಚಪ್ಪಳಿಯೊಂದಿಗೆ ಇದೇ ರೀತಿ ಮೊದಲನೇ ವರ್ಷದ ಪದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ದೀಪು ಅವರು. ಇದೇ ರೀತಿ ಸುಮಾರು ವರ್ಷಗಳ ಕಾಲ ಅವರು ಈ ಪದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಹೋಗ್ಲಿ ಅಂತ ದೇವರಲ್ಲಿ ನಾವು ಕೇಳ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಶೋಭಾ ಸವಾಲ್ ಪಂದ್ಯಾವಳಿ ಈ ಟೂರ್ನಿಮೆಂಟ್ ಬಂದು ಪೆನ್ಸಿಲ್ ಕಲರ್ ಸ್ಟಾರ್ಟ್ ಆಗಿತ್ತು. ನಮ್ಮ ಅಂಪೈರ್ಗಳಾಗ್ಲಿ ಚಳಿ ಮಳೆ ಗಾಳಿ ಏನು ನೋಡಲಿ ಅವ್ರ ಟೈಮ್ನ ಶೋಭಾ ಸವಾಲ್ಗೆ ಕೊಟ್ಟು ಅವ್ರು ತುಂಬ
ಕಷ್ಟಪಟ್ಟು ಈ ಟೂರ್ನಮೆಂಟ್ ನಡೆಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳು. ಅದೇ ಥರ ನಮ್ಮ ಹಿರಿಯ ಶೋಕ್ದಾರ್ಗಳು ರಾಜಣ್ಣ ಆಗಲಿ, ಸೋಮಣ್ಣ ಆಗಲಿ, ಮತ್ತು ವೆಂಕಟೇಶಣ್ಣ ಆಗಲಿ, ಆಮೇಲೆ ಮಾದೇವಣ್ಣ ಆಗಲಿ, ಕೃಷ್ಣಮೂರ್ತಿಯವರು, ರಘು ಸರ್, ಎಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಬಂದಿರೋದಕ್ಕೆ. ಈ ಶೋಕ್ದಾರ್ ಸವಾಲಲ್ಲಿ ಬರೋ ವರ್ಷ ಎಂಟ್ರಿ ಬಂದು ಇದೇ ಥರ ಇರುತ್ತೆ. ಮಾರ್ಚ್ ಏಪ್ರಿಲ್ ಬೇಸಿಗೆ ಸೀಸನ್ ಪಂದ್ಯಾವಳಿ ಇರುತ್ತೆ, ಅದೇ ಥರ ಜೂನ್ ಜುಲೈ ಸೀಸನ್ ಪಂದ್ಯಾವಳಿ ಇರುತ್ತೆ, ಅದೇ ಥರ ನವೆಂಬರ್ ಆ್ಯಂಡ್ ಡಿಸೆಂಬರ್ ಸಾಚಾ ಪಂದ್ಯಾವಳಿ ಇರುತ್ತೆ. ಈ ಮೂರು ಟೂರ್ನಮೆಂಟಲ್ಲಿ ಒಂದೇ ಅಕ್ಕಿ ಐದು ಅವರ್ ಮೇಲೆ ಆ ಅಕ್ಕಿ ಪರ್ಫಾರ್ಮ್ ಮಾಡಿದ್ರೆ ಆ ಅಕ್ಕಿಗೆ ಶೋಕ್ದಾರ್ ಸವಾಲ್ ಪಂದ್ಯಾವಳಿ ಕಡೆಯಿಂದ ಗೋಲ್ಡ್ ಸರ್ಟಿಫಿಕೇಟ್ ಸಿಗುತ್ತೆ. ಆಮೇಲೆ ಇದೇ ಥರ ದಯವಿಟ್ಟು ನಿಮ್ಮ ಸಹಕಾರ ಎಲ್ಲರಿಗೆ ಅಂದ್ಬಿಟ್ಟು ಧನ್ಯವಾದಗಳು. ಅದೇ ಥರ ನಮ್ಮ ಚೇತನ್ ಇನ್ಫೋ ಯೂಸರ್ಸ್ ಯೂಟ್ಯೂಬ್ ಚಾನಲ್ ಅವರು, ನಾನು ಯಾರಂತಲೇ ಗೊತ್ತಿಲ್ಲದೆ ಒಂದು ಮಾತು ಕರೆದಿದ್ದಕ್ಕೆ ಬೆಲೆ ಕೊಟ್ಟು ಬಂದು ಇವತ್ತು ನಮ್ಮ ಕಾರ್ಯನ ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು ಕೊಟ್ಟಿದ್ದೀನಿ. ದಯವಿಟ್ಟು ಊಟದ ವ್ಯವಸ್ಥೆ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ತಿದ್ದೀವಿ. ಎಲ್ಲರಿಗೂ ಅಭಿನಂದನೆ. ಸಹ ಬಂದಿರ್ತಕ್ಕಂತ ಮುಖ್ಯ ಅತಿಥಿಗಳು ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ, ಬಂದಿರ್ತಕ್ಕಂಥ ಎಲ್ಲ ಶೋಕದಾರ್ಗಳಿಗೂ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೀನಿ. ಯಾರಾದರೂ ಹೆಸರು ಬಿಟ್ಟೋಗಿದ್ರೆ, ಯಾರ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಣಿಸುವಾಗಿ ಕೇಳ್ಕೊತೀನಿ. ಹಾಗೆ ಈಗ ಊಟದ ವ್ಯವಸ್ಥೆ ಇದೆ. ಥ್ಯಾಂಕ್ ಯು ಎಲ್ರಿಗೂ, ಬಂದರಿ ನಾನು.